ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಎಲ್ಲ ಕಡೆನೂ ವಿಕ್ರಾಂತ್ ರೋಣ ಸಿನಿಮಾ ದೇ ದರ್ಬಾರ್. ಅಬ್ಬಾ ಏನ್ ಟ್ರೇಲರ್ ಗುರು. ಅಸಕು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ರವರೇ ವಿಲನ್ನ. ರಂಗಿತರಂಗ ಸಿನಿಮಾಗೂ ವಿಕ್ರಾಂತ್ ರೋಣ ಸಿನಿಮಾಗೂ ಇರಲಿದೆಯ ಸಂಬಂಧ? ಮಲ್ಟಿವರ್ಸ್ ಅನ್ನ ಕ್ರಿಯೇಟ್ ಮಾಡಲು ಅನು ಭಂಡಾರಿ ರವರು ಹೊರಟಿದ್ದಾರೆ. ವಿಕ್ರಾಂತ್ ರೋಣ ಪಾರ್ಟ್ 2 ಕೂಡ ಬರುತ್ತಾ? ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಪಕ್ಕ ಕಿಚ್ಚನ ಅಭಿಮಾನಿಯಾಗಿದ್ರೆ ಈ ವಿಡಿಯೋನೆಲ್ಲ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಹೌದು, ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ನ ವಾಶ ಕಿಚ್ಚಾ ಸುದೀಪ್ ರವರು ಈಗ ವರ್ಲ್ಡ್ ತಿರುಗಿ ನೋಡುವಂತಹ ಸಿನಿಮಾವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಹೌದು, ವಿಕ್ರಾಂತ್ ರೋಣ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಗಳನ್ನ ಈಗಾಗಲೇ ಟ್ರೇಲರ್ ಮೂಲಕ ಅನಾವರಣ ಮಾಡಿರುವ ಅನು ಭಂಡಾರಿ ರವರು ಕಿಚ್ಚನ 2 ರಿಂದ 3 ಶೇಡ್ ಗಳನ್ನ ಟ್ರೇಲರ್ ನಲ್ಲಿ ನಾವು ನೋಡಬಹುದು. ಇನ್ನು ಕಾಡಿನ ಒಳಗೆ 80 ರಿಂದ 100 ಜನ ಮಕ್ಕಳ ಜೊತೆಗೆ ಕಿಚ್ಚಾ ಸುದೀಪ್ ರವರ ಒಂದು ಸಾಂಗ್ ಇರಲಿದ್ದು, ಫ್ಯಾಂಟಮ್ ಎಂಬ ಮಾಯಾ ಲೋಕದ ಬಗ್ಗೆ ಪನ್ನ ಬರೆಯುತ್ತಿರುವ ಕಾದಂಬರಿಯಲ್ಲಿ ಕಿಚ್ಚಾ ಸುದೀಪ್ ರವರು ವಿಲನ್ ಆಗಿರ್ತಾರೆ. ಇನ್ನು ವಿಕ್ರಾಂತ್ ರೋಣನೇ ಫ್ಯಾಂಟಮ್ ಲೋಕದ ವಿಲನ್ನ. ಅಷ್ಟಕ್ಕೂ ಪೊಲೀಸ್ ಅಧಿಕಾರಿಯಾಗಿರುವ ವಿಕ್ರಾಂತ್ ರೋಣ ಮಗಳನ್ನ ಯಾರು ಕಿಡ್ನಾಪ್ ಮಾಡ್ತಾರೆ. ಇನ್ನು ಫ್ಯಾಂಟಮ್ ಲೋಕದಲ್ಲಿನ ಸಾಕಷ್ಟು ಜನ ಕಾಣಿಯಾದವರ ಲಿಸ್ಟ್ ನಲ್ಲಿ ಸಂಜು ಕೂಡ ಒಬ್ಬರಿರ್ತಾರ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಬಹುದು? ಕಿಚ್ಚಾ ಸುದೀಪ್ ಅವರು ಡ್ಯುಯಲ್ ಕ್ಯಾರೆಕ್ಟರ್ ಅನ್ನ ಮಾಡಿದ್ದಾರಾ ಅಥವಾ ಡಬಲ್ ಆಕ್ಟಿಂಗ್ ಅನ್ನ ಮಾಡಿದ್ದಾರಾ? ಇದಿಷ್ಟೇ ಅಲ್ಲ, ಅನು ಭಂಡಾರಿ ರವರ ಮೊದಲ ಸಿನಿಮಾವಾದ ರಂಗಿತರಂಗ ಸಿನಿಮಾದಲ್ಲಿ ಯೂಸ್ ಮಾಡಲಾದ ವರ್ಡ್ಸ್ ಗಳನ್ನ ಕಿಚ್ಚಾ ಸುದೀಪ್ ರವರ ಬಾಯಲ್ಲಿ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಹೇಳಿಸಲಾಗಿದೆ. ಹಾಗಾದರೆ ರಂಗಿತರಂಗ ಸಿನಿಮಾಗೂ ವಿಕ್ರಾಂತ್ ರೋಣ ಸಿನಿಮಾಗೂ ಏನಾದರೂ ಸಂಬಂಧ ಇದೆಯಾ? ಮಾರ್ವೆಲ್ ನಂತೆ ಕನ್ನಡದಲ್ಲೂ ಕೂಡ ಅನು ಭಂಡಾರಿ ರವರು ಮಲ್ಟಿವರ್ಸ್ ಅನ್ನ ಕ್ರಿಯೇಟ್ ಮಾಡಲು ಹೊರಟಿದ್ದಾರೆ. ಈ ಎಲ್ಲ ಪ್ರಶ್ನೆಗಳು ಟ್ರೇಲರ್ ಅನ್ನ ಝೂಮ್ ಹಾಕಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುವಂತ ವಿಷಯಗಳು. ಇದಿಷ್ಟೆಲ್ಲ ಮತ್ತಷ್ಟು ಕುತೂಹಲಕಾರಿ ವಿಷಯಗಳು ಕೂಡ ಇದೆ. ಹೌದು, ವಿಕ್ರಾಂತ್ ರೋಣ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕಾಂಬೋಡಿಯನ್ ದೇವಾಲಯ ಇರುವುದು ಕನ್ಫರ್ಮ್ ಆಗಿದ್ದು, ಟ್ರೇಲರ್ ನಲ್ಲಿರುವ ಬ್ಯೂಟಿಫುಲ್ ವಿಜುವಲ್ಸ್ ಅನ್ನ ಕಂಡು ಕೇವಲ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಬಾಲಿವುಡ್ ಕೂಡ ತಲೆ ಕೆಡಿಸಿಕೊಂಡಿದೆ. ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ 20 ರಿಂದ 30 ನಿಮಿಷಗಳ ಕಾಲ ಈ ವಿಜುವಲ್ ಟ್ರೀಟ್ ನಿಮ್ಮ ಮುಂದೆ ಬರಲಿದ್ದು, ಈ ಟೆಂಪಲ್ ನ ಒಳಗೆ ಕ್ಲೈಮ್ಯಾಕ್ಸ್ ಚಿತ್ರೀಕರಣವನ್ನ ಮಾಡಲಾಗಿದೆ ಎಂಬ ವಿಷಯಗಳು ಕೂಡ ಟ್ರೇಲರ್ ನೋಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ಕ್ಲೈಮ್ಯಾಕ್ಸ್ ನ ಹಲವಾರು ದೃಶ್ಯಗಳು ಕೂಡ ಟ್ರೇಲರ್ ನಲ್ಲಿ ನಾವು ನೋಡಬಹುದು. ಹಾಗೂ ಕಿಚ್ಚಾ ಸುದೀಪ್ ರವರ ಅಗ್ರೆಸಿವ್ನೆಸ್, ಫ್ಯಾಗ್ ಮತ್ತು ಡೈಲಾಗ್ ಡೆಲಿವರಿಗೆ ಕಿಚ್ಚಾ ಸುದೀಪ್ ರವರ ಅಭಿಮಾನಿಗಳು ಫಿದಾ ಆಗಿರುವುದಂತೂ ಸುಳ್ಳಲ್ಲ. ಇನ್ನು ಕ್ಲೈಮ್ಯಾಕ್ಸ್ ನ ಕೆಲವೊಂದಿಷ್ಟು ಇಮೇಜ್ ಗಳನ್ನ ನೋಡುತ್ತಿದ್ದರೆ ಸುದೀಪ್ ರವರೇ ವಿಲನ್ ಆಗಿರ್ತಾರ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಮಾಡದ ಕೆಲಸವನ್ನ ಬೇರೊಂದು ವೇಷದಲ್ಲಿ ಬಂದು ಸತ್ಯವನ್ನ ಕಂಡುಹಿಡಿಯಲು ಹೋಗುತ್ತಿರುತ್ತಾರೆ ಎಂಬ ಪ್ರಶ್ನೆಗಳು ಟ್ರೇಲರ್ ನೋಡಿದ ಮೇಲೆ ನಮ್ಗೆ ಅನ್ಸುತ್ತೆ. ಹಾಗಾದರೆ ವಿಕ್ರಾಂತ್ ರೋಣ ಸಿನಿಮಾದ ಮೇನ್ ವಿಲನ್ ಯಾರು? ಫ್ಯಾಂಟಮ್ ಲೋಕದ ಗೋಸ್ಟ್ ಯಾರು? ಈ ಎಲ್ಲ ಪ್ರಶ್ನೆಗಳನ್ನ ನಾವು ತಿಳ್ಕೋಬೇಕು ಅಂದ್ರೆ ವಿಕ್ರಾಂತ್ ರೋಣ ಸಿನಿಮಾವನ್ನ ನೋಡಬೇಕು. ಆ ರೇಂಜ್ ಗೆ ಅನೂಪ್ ಅವರು ವೀಕ್ಷಕರ ತಲೆಗೆ ಹುಳ ಬಿಟ್ಟಿದ್ದಾರೆ. ಒಟ್ಟಾರೆ ಕನ್ನಡದ ಸಿನಿಮಾ ಒಂದು 3D ಯಲ್ಲಿ ಹಾಲಿವುಡ್ ಲೆವೆಲ್ ಅಲ್ಲ, ಇಂಡಿಯನ್ ಲೆವೆಲ್ ನಲ್ಲಿ ರಿಲೀಸ್ ಆಗುತ್ತಿದ್ದು ಹಾಲಿವುಡ್ ಗಿಂತ ನೆಕ್ಸ್ಟ್ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಕೂಡ ಪಕ್ಕಾ ಕಿಚ್ಚನ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.